ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮರಳವಾಡಿ. ಇದೊಂದು ವಿಶೇಷ ವರದಿ. ಜುಲೈ 25ರಂದು ಕ್ಷುದ್ರ ಗ್ರಹವೊಂದು ಭೂಮಿಗೆ ಅಪ್ಪಳಿಸಿದ್ದು, ಇದು ತಾಜ್ಮಹಲ್ಗಿಂತ 3 ಪಟ್ಟು ಗಾತ್ರ ಹೊಂದಿದೆ. ಭೂಮಿಯ ಸಮೀಪವಿರುವ ಕಾಯಕಳ ದತ್ತಸಂಚಯ ಪ್ರಕಾರ ಸುಮಾರು 220 ಮೀಟರ್ ವ್ಯಾಸದ 208 GO20 ಎಂಬ ಕ್ಷುದ್ರ ಗ್ರಹ ಭೂಮಿಗೆ ಹತ್ತಿರದಲ್ಲಿದೆ. ಜುಲೈ 25ರಂದು ಬೆಳಗ್ಗೆ 3 ಗಂಟೆಗೆ ಕ್ಷುದ್ರ ಗ್ರಹವು ಭೂಮಿಯಿಂದ 4.7 ದಶಲಕ್ಷ ಕಿಲೋಮೀಟರ್ ದೂರದಲ್ಲಿ ಹಾದು ಹೋಗಲಿದೆ. ಭೂಮಿಯಿಂದ ಚಂದ್ರನ ದೂರಕ್ಕಿಂತ 12 ಪಟ್ಟು ದೂರದಲ್ಲಿರುವ ಕ್ಷುದ್ರ ಗ್ರಹವನ್ನು ಭೂಮಿಯ ಸಮೀಪವಿರುವ ವಸ್ತುವಾಗಿ ಪರಿಗಣಿಸಲಾಗುತ್ತಿದೆ. ಖಗೋಳೀಯ ಪ್ರಮಾಣದಲ್ಲಿ ಹತ್ತಿರ ಎನ್ನುವುದಕ್ಕೆ ಬೇರೆ ವ್ಯಾಖ್ಯಾನವಿದೆ. ಭೂಮಿಯಿಂದ 194 ದಶಲಕ್ಷ ಕಿಲೋಮೀಟರ್ ದೂರದಲ್ಲಿರುವ ಯಾವುದೇ ಕ್ಷುದ್ರ ಗ್ರಹ ಅಥವಾ ಇತರ ಸಣ್ಣ ಸೌರಮಂಡಲವನ್ನು ಭೂಮಿಯ ಸಮೀಪವಿರುವ ವಸ್ತುವಾಗಿ ಪರಿಗಣಿಸಲಾಗುತ್ತದೆ. ಕ್ಷುದ್ರ ಗ್ರಹವು ಭೂಮಿಯ ಕಕ್ಷೆಯಿಂದ ಸುರಕ್ಷಿತವಾಗಿ ಹಾದು ಹೋಗುವ ಆಶಯವನ್ನು ಹೊಂದಿದ್ದರೂ ನಾಸಾ ಬಾಹ್ಯಾಕಾಶ ಶಿಲೆಯನ್ನು ಅಪಾಯಕಾರಿ ವಸ್ತುವಾಗಿ ಪರಿಗಣಿಸಿದೆ. ಇದು 150 ಮೀಟರ್ಗಿಂತ ಹೆಚ್ಚು ವ್ಯಾಸವನ್ನು ಹೊಂದಿದೆ. 7.5 ದಶಲಕ್ಷ ಕಿಲೋಮೀಟರ್ ದೂರದಲ್ಲಿದೆ. ಸಂಭಾವ್ಯ ಅಪಾಯಕಾರಿ ವಸ್ತುಗಳನ್ನು ಬಾಹ್ಯಾಕಾಶ ಸಂಸ್ಥೆ ಸೂಕ್ಷ್ಮವಾಗಿ ಗಮನಿಸುತ್ತದೆ, ಏಕೆಂದರೆ ಅವು ಗ್ರಹಗಳ ಗುರುತ್ವಾಕರ್ಷಣೆಯಿಂದ ಪ್ರಭಾವಿತವರಾಗಬಹುದು. ನಮ್ಮ ಗ್ರಹದೊಂದಿಗೆ ಡಿಕ್ಕಿ ಹೊಡೆಯಲು ಅವುಗಳ ಕಕ್ಷೆಯನ್ನು ಬದಲಾಯಿಸಬಹುದು. ಅಪಾಯಕಾರಿ ಕ್ಷುದ್ರ ಗ್ರಹವು ಭೂಮಿಗೆ ಅಪ್ಪಳಿಸಿದರೆ ಅದು ಗಮನಾರ್ಹ ಹಾನಿಯನ್ನುಂಟು ಮಾಡುತ್ತದೆ. ಅದೃಷ್ಟವಶಾತ್ ನಾಸಾ ಗ್ರಹಗಳ ರಕ್ಷಣಾ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದ್ದು ಅದು ಅಪಾಯಕಾರಿ ಕ್ಷುದ್ರ ಗ್ರಹಗಳನ್ನು ಬೇರೆಡೆಗೆ ತಿರುಗಿಸುವ ಸಾಮರ್ಥ್ಯ ಹೊಂದಿದೆ. ನವೆಂಬರ್ನಲ್ಲಿ ನಾಸಾ ಡಬಲ್ ಕ್ಷುದ್ರ ಗ್ರಹ ಮರುನಿರ್ದೇಶನ ಪರೀಕ್ಷೆ ಮಿಷನ್ಗೆ ಬಾಹ್ಯಾಕಾಶ ನೌಕೆಯಲ್ಲಿ ಕಳುಹಿಸಲು ಸಿದ್ಧವಾಗಿದೆ. ಇದು 780 ಮೀಟರ್ ಗಾತ್ರದ ಕ್ಷುದ್ರ ಗ್ರಹ ಡಿಡಿಮೋಸ್ ಮೋನ್ಲೈಟ್ನಲ್ಲಿ ಸೆಕೆಂಡಿಗೆ 6.6 ಕಿಲೋಮೀಟರ್ ವೇಗದಲ್ಲಿ ಅಪ್ಪಳಿಸಲಿದೆ. ಅಕ್ಟೋಬರ್ 2022ರಲ್ಲಿ ಸಂಭವಿಸುವ ಅಪಘಾತವು ಸಂಚಲನ ಪರಿಣಾಮವನ್ನು ನೀಡುತ್ತದೆ ಮತ್ತು ಕ್ಷುದ್ರ ಗ್ರಹವನ್ನು ಅದರ ಕಕ್ಷೆಯಿಂದ ಭೂಮಿಯಿಂದ ಹೊರ ದೂರವಿರುವ ಅಪೇಕ್ಷಿತ ಕಕ್ಷೆಗೆ ತಿರುಗಿಸುತ್ತದೆ. ಡಾಟ್ ಮಿಷನ್ ಯಶಸ್ವಿಯಾದರೆ ಇದು ಕ್ಷುದ್ರ ಗ್ರಹಗಳು ಮತ್ತು ಇತರ ಸಣ್ಣ ಸೌರಮಂಡಲದಂತಹ ಭೂಮಿಯಾತೀತ ಬೆದರಿಕೆಗಳಿಂದ ನಮ್ಮ ಸುರಕ್ಷತೆಯನ್ನು ಹೆಚ್ಚಿಸುತ್ತದೆ. ಕ್ಷುದ್ರ ಗ್ರಹಗಳಿಂದ ರಕ್ಷಣೆಯನ್ನು ಹೊಂದಿರುವ ಬಹಳ ಮುಖ್ಯ, ಯಾಕೆಂದರೆ ಸಾಕಷ್ಟು ದೊಡ್ಡ ಗ್ರಹ ಭೂಮಿಗೆ ಡಿಕ್ಕಿ ಹೊಡೆದರೆ ಅದು ಹಾನಿಗೊಳಗಾಗಬಹುದು. ಸುಮಾರು 66 ದಶಲಕ್ಷ ವರ್ಷಗಳ ಹಿಂದೆ ಕೆಲವು ಕಿಲೋಮೀಟರ್ ವ್ಯಾಸದ ಕ್ಷುದ್ರ ಗ್ರಹವು ಭೂಮಿಯೊಂದಿಗೆ ಡಿಕ್ಕಿ ಹೊಡೆದಾಗ ಹಾನಿ ಉಂಟಾಗಿತ್ತು.